ವಿಧಾನಸಭೆ ಚುನಾವಣೆಯಲ್ಲಿ ಸೋತ ಬಿಜೆಪಿ ರೂಲ್ಸ್ ಬ್ರೇಕ್. ಅತಿಯಾದ ಹಿಂದುತ್ವಕ್ಕೆ ಬಿಜೆಪಿ ಬ್ರೇಕ್ ಆಗ್ತಿದೆಯಾ? ಮೋದಿ ಸೂತ್ರಕ್ಕೆ ಜಯಂತರ. ಹಿಜಾಬ್, ಹಲಾಲ್, ಆಜಾನ್ ವಿಚಾರದಲ್ಲಿ ಬಿಜೆಪಿಗೆ ಹಿನ್ನಡೆ ಆಯ್ತಾ? ಅತಿಯಾದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋ ಒಂದು ಮಾತಿದೆ. ಅದರಂತೆ ಬಿಜೆಪಿ ಅತಿಯಾಗಿ ಹಿಂದುತ್ವಕ್ಕೆ ನೆಚ್ಚಿಕೊಂಡು 2023 ವಿಧಾನಸಭಾ ಚುನಾವಣೆ ಸೋಲ್ತು ಅನ್ನೋದು ಬಿಜೆಪಿ ನಾಯಕರಲ್ಲೇ ಕೇಳಿಬರ್ತಿರ್ತಕ್ಕಂಥ ಒಂದು ವಾದ, ಚರ್ಚೆ ಕೂಡ ಆಗ್ತಾ ಇದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಈ ಒಂದು ಘೋಷಣೆಯ ಅಡಿಯಲ್ಲಿ ಎಲ್ಲರೂ ಒಂದೇ, ಎಲ್ಲರನ್ನು ಕೂಡ ನಾವು ಜೊತೆಯಾಗಿ ಕರ್ಕೊಂಡು ಹೋಗ್ತೀವಿ, ಎಲ್ಲರ ಅಭಿವೃದ್ಧಿ ನಮ್ಮ ಧ್ಯೇಯ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಆದರೆ ಕರ್ನಾಟಕದ ಮಟ್ಟಿಗೆ ಇದು 2019 ಯಡಿಯೂರಪ್ಪ ಅವರು ಸಿ ಎಂ ಆದರು, ಅವರ ರಾಜೀನಾಮೆ ಬಳಿಕ 2021 ಬಳಿಕ ಕರ್ನಾಟಕದಲ್ಲಿ ಆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಕಾಣಿಸ್ಕೊಳ್ಳಿಲ್ಲ. ಬಿಜೆಪಿ ಅತಿಯಾದ ಹಿಂದುತ್ವವನ್ನು ನೆಚ್ಚಿಕೊಳ್ತು, ಸಾಕಷ್ಟು ವಿವಾದಗಳಿಗೆ ಕಾರಣ ಆಯಿತು ಬಿಜೆಪಿಯ ನಡೆಗಳು. ಅಲ್ಲದೆ ಬಿಜೆಪಿ ನೇರವಾಗಿ ಈ ಒಂದು ವಿವಾದಗಳಲ್ಲಿ ಸಿಲುಕಿಕೊಳ್ಳದೆ ಬೇರೆ ಬೇರೆ ಹಿಂದುತ್ವದ ಅಥವಾ ಹಿಂದೂ ಸಂಘಟನೆಗಳಿಗೆ ಬ್ಯಾಕ್ ಬೋನ್ ಆಗಿತ್ತು. ಆ ಹಿಂದೂ ಸಂಘಟನೆಗಳು ಮಾಡುವಂಥ ಕೆಲವೊಂದಿಷ್ಟು ತಪ್ಪುಗಳಿಗೆ ಬಿಜೆಪಿ ಹೊಣೆ ಆಯಿತು, ಅದು ಬಿಜೆಪಿಗೆ ನುಂಗಲಾರದ ತುತ್ತಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸೋಲನ್ನು ಅನುಭವಿಸ್ತು. ಹಲಾಲ್ ಕಟ್ ವಿಚಾರವಾಗಿ ಆದಂತಹ ಕ್ಯಾಂಪೇನ್ ಆಗಿರ್ಬೋದು, ಯಾವುದೋ ಸಂಘಟನೆ ಮಾಡಿದ್ರೂ ಕೂಡ ಅದು ಬಿಜೆಪಿಗೇ ನೇರವಾಗಿ ಕೆಟ್ಟ ಹೆಸರು ತಲ್ತು. ಅದಾದಮೇಲೆ ಹಿಜಾಬ್ ವಿಚಾರ ಆಗಿರ್ಬೋದು, ಇದು ಕೂಡ ಬಿಜೆಪಿಗೆ ಒಂದು ರೀತಿ ನೆಗೆಟಿವ್ ಆಯಿತು ಅನ್ನೋ ಲೆಕ್ಕಾಚಾರ. ಅದಾದಮೇಲೆ ಹಿಂದೂಗಳ ಜಾತ್ರೆ, ಉತ್ಸವ, ದೇವಸ್ಥಾನಗಳ ಸಮೀಪ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಹೇರಿದ್ದಾಗಿರ್ಬೋದು, ಅವರು ವ್ಯಾಪಾರ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಆದಂತಹ ಹೋರಾಟಗಳಾಗಿರ್ಬೋದು, ಇದೆಲ್ಲವೂ ಕೂಡ ಬಿಜೆಪಿ ನೇರವಾಗಿ ಮಾಡದೇ ಇದ್ದರೂ ಕೂಡ ಇದರ ಹಿಂದಿನ ರೂವಾರಿ ಬಿಜೆಪಿ ಅನ್ನೋದು ಚರ್ಚೆ ಆಯಿತು. ಅದಾದಮೇಲೆ ಆಜಾನ್ ಗಲಾಟೆ, ಅದು ಶ್ರೀರಾಮ್ ಸೇನೆ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಈ ರೀತಿಯ ಸಣ್ಣ ಪುಟ್ಟ ಸಂಘಟನೆಗಳು ಮಾಡಿದ್ರೂ ಕೂಡ ಅದಕ್ಕೆ ಸಪೋರ್ಟಾಗಿ ಬಿಜೆಪಿ ನಿಂತ್ಕೊಳ್ತು. ಆದರೆ ಆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಆದಂತಹ ಇಂಪ್ಯಾಕ್ಟ್ ನೇರವಾಗಿ ಬಿಜೆಪಿಗೆ ಬಿತ್ತು. ಹೀಗಾಗಿನೇ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಇಂಪ್ಯಾಕ್ಟ್ ಆಯಿತು ಚುನಾವಣೆಯಲ್ಲಿ. ಜೊತೆಗೆ ಮೀಸಲಾತಿ ವಿಚಾರವಾಗಿ 4% ಮೀಸಲಾತಿಯನ್ನು ನಾವೇನು ವಾಪಸ್ ತಗೊಂಡ್ವಿ ಮುಸ್ಲಿಂ ಕಮ್ಯುನಿಟಿಯಿಂದ, ಇದು ದೊಡ್ಡ ಹೊಡೆತ. ಇಡೀ ದೇಶದಲ್ಲಿ ಬಿಜೆಪಿಗೆ 2019 ಬಂದಂತಹ ವೋಟ್ ಶೇರ್ 34% ಮಾತ್ರ. ಅಂದರೆ ಈ 34%ನಲ್ಲಿ ಕಟ್ಟರ್ ಹಿಂದುತ್ವವಾದಿಗಳು ಅಂತ ನಾವು ನೋಡಿದಾಗ 20% ಮಾತ್ರ ಇಡೀ ದೇಶದಲ್ಲಿದ್ದಾರೆ. ಇನ್ನು 15% ಮೋದಿ ಮೇಲಿನ ಅಭಿಮಾನಕ್ಕೋ, ದೇಶದ ಮೇಲಿನ ಅಭಿಮಾನಕ್ಕೋ, ಅಥವಾ ಸ್ಥಳೀಯ ಮಟ್ಟದ ನಾಯಕರ ಮೇಲಿನ ಪ್ರೀತಿಗೋ ಓಟುಗಳಾಗಿ ಕನ್ವರ್ಟ್ ಆಗಿರಬಹುದು. ಆದರೆ ನೆನಪಿರಲಿ, 34% ಬಿಜೆಪಿಗೆ ಓಟ್ ಹಾಕಿದ್ದಾರೆ ಅಂದರೂ ಕೂಡ ಇನ್ನೂ 66% ಬಿಜೆಪಿಯ ವಿರುದ್ಧವಾಗಿ ಓಟನ್ನು ಹಾಕಿದ್ದಾರೆ 2019. ಹೀಗಾಗಿ ನಾವು ಕಟ್ಟರ್ ಹಿಂದುತ್ವವಾದಿಯಾಗಿ ಹೋದರೆ ಪ್ರಯೋಜನ ಇಲ್ಲ, ಬರೀ ಕೇವಲ ಹಿಂದುತ್ವವನ್ನೇ ನೆಚ್ಚಿಕೊಂಡು ಹೋದರೆ ಪ್ರಯೋಜನ ಇಲ್ಲ. ಅಂದರೆ ಹಿಂದುತ್ವ ಅಂದರೆ ಬೇರೆ ಸಮುದಾಯದನ್ನು ವಿರೋಧಿಸೋದಲ್ಲ, ಮುಸ್ಲಿಂ ಸಮುದಾಯವನ್ನು ಅಥವಾ ಕ್ರೈಸ್ತ ಸಮುದಾಯವನ್ನು, ಹಿಂದೂಯೇತರ ಸಮುದಾಯವನ್ನು ವಿರೋಧಿಸೋದು ಹಿಂದುತ್ವ ಅಲ್ಲ. ಹಿಂದುತ್ವ ಅಂದರೆ ಹಿಂದೂಗಳ ಸಹಕಾರಕ್ಕೆ, ಹಿಂದೂಗಳ ಅಭಿವೃದ್ಧಿಗೆ ಶ್ರಮಿಸೋದು, ಹಾಗನ್ಬಿಟ್ಟು ಬೇರೆಯವ್ರನ್ನ ದ್ವೇಷ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಸೊ ಅದು ಬಿಟ್ಟು ಬಿಜೆಪಿಯವರು ಹಿಂದುತ್ವದ ಹೆಸರಲ್ಲಿ ಬೇರೆ ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ದು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆ ಆಯಿತು ಬಿಜೆಪಿಗೆ ಅನ್ನೋ ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿಯೇ ಇತ್ತೀಚಿನ ಉಡುಪಿಯ ವಿಡಿಯೋ ಕೇಸ್ ಆಗಿರ್ಬೋದು, ಅಥವಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿಯ ಪ್ರತಿಭಟನೆಗಳ ಒಂದು ಚಿತ್ರಣ ಆಗಿರ್ಬೋದು, ಅದು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ತೊಗೊಳ್ತೀವಿ ಅನ್ನೋ ವಿಚಾರ ಆಗಿರ್ಬೋದು, ಅಥವಾ ಉಡುಪಿಯ ಕೇಸ್ ಆಗಿರ್ಬೋದು, ಈ ಎಲ್ಲ ಕೇಸ್ಗಳಲ್ಲಿ ಡೈರೆಕ್ಟಾಗಿಯೇ ಬಿಜೆಪಿ ತನ್ನ ಪಕ್ಷದ ಬಾವುಟ ಇಟ್ಕೊಂಡೇ ಪಕ್ಷದ ಅಡಿಯಲ್ಲೇ ಪ್ರತಿಭಟನೆಗೆ ಮುಂದಾಯಿತು. ಅಂದರೆ ಇಲ್ಲಿ ಬಜರಂಗ ದಳವೋ, ಶ್ರೀರಾಮ್ ಸೇನೆಯೋ, ಅಥವಾ ವಿಶ್ವ ಹಿಂದೂ ಪರಿಷತ್ತೋ, ಮತ್ತೊಂದು ಹಿಂದೂ ಜಾಗೃತ ವೇದಿಕೆನೋ, ಬೇರೆ ಯಾವುದೋ ಒಂದು ಹಿಂದೂ ಸಂಘಟನೆ ಇರಲಿಲ್ಲ, ಫ್ರಂಟ್ ಲೈನಲ್ಲಿ ಬಿಜೆಪಿನೇ ಇತ್ತು ಅದನ್ನು ಮುನ್ನಡೆಸಬೇಕು ಅಂತ. ಅಂದರೆ ಬೇರೆ ಪಕ್ಷಗಳು ಮಾಡುವ, ಬೇರೆ ಸಂಘಟನೆಗಳು ಮಾಡುವ ಎಡವಟ್ಟಿಂದ ಬಿಜೆಪಿಗೆ ಕೆಟ್ಟ ಹೆಸರು ಬರೋದು ಬೇಡ, ಸಂಘಟಿತವಾಗಿ ಬಿಜೆಪಿನ ಮುಂದೆ ನಿಂತು ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಈಗ ನಿರ್ಧಾರವನ್ನು ತೆಗೆದುಕೊಂಡಿದೆ.
ಉಡುಪಿಯ ಕೇಸ್ ವಿಚಾರವಾಗಿ ಯಶವಂತ ಸುವರ್ಣ ಅವರೇ ಎಮ್ ಎಲ್ ಎ ಅವರೇ ಪಾಲ್ಗೊಂಡಿದ್ದರು, ಬಿ ಜೆ ಪಿಯ ಬಾವುಟಗಳಿದ್ದವು, ಎ ಬಿ ವಿ ಪಿ ಸಂಘಟನೆ ಪ್ರತಿಭಟನೆ ಮಾಡಿದ್ರೂ ಕೂಡ ಬಿ ಜೆ ಪಿಯ ಬಾವುಟಗಳು ರಾರಾಜಿಸಿದವು. ಅಂದರೆ ನೇರವಾಗಿ ಬಿ ಜೆ ಪಿ ಅಖಾಡಕ್ಕೆ ಇಳಿತಾ ಇದೆ. ಏನು ಆಗಿರ್ತಕ್ಕಂಥ ತಪ್ಪನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಷ್ಟೇ ಇತ್ತೀಚೆಗಷ್ಟೇ ಸ್ವತಃ ನರೇಂದ್ರ ಮೋದಿಯವರು ತಮ್ಮ ಸಂಸದರ ಭೇಟಿಯ ಒಂದು ಟೈಮಲ್ಲಿ ಮುಸ್ಲಿಂ ಮಹಿಳೆಯರ ಒಂದು ರಕ್ಷಾಬಂಧನ ಏನಿದೆ ಅವರ ಒಂದು ಸಹಬಾಳ್ವೆಯನ್ನು ಅವರ ಒಂದು ಸಹಕಾರವನ್ನು ನೀವು ಪಡ್ಕೊಳ್ಳಿ, ಈ ಬಾರಿಯ ರಕ್ಷಾಬಂಧನ ಮುಸ್ಲಿಂ ಮಹಿಳೆಯರ ಜೊತೆ ಆಚರಣೆ ಮಾಡಿ, ತಲಾಖ್ ವಿಚಾರದಲ್ಲಿ ಮುಸ್ಲಿಂ ಮಹಿಳೆಯರಿಗೇನು ಅನ್ಯಾಯ ಆಗ್ತಾ ಇತ್ತು ಆ ಅನ್ಯಾಯವನ್ನು ತಡೆದಿದ್ದು ಬಿ ಜೆ ಪಿ ಅನ್ನೋದನ್ನು ನೀವು ಪ್ರಚಾರ ಮಾಡಿ ಅಂತ ಸ್ವತಃ ನರೇಂದ್ರ ಮೋದಿ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ದೆಹಲಿಯಿಂದ. ಸೊ ಅಲ್ಲಿಗೆ ಹಿಂದುತ್ವಕ್ಕೆ ಬಹುಶಃ ಬಿ ಜೆ ಪಿ ಬ್ರೇಕ್ ಆಗ್ತಾ ಇದೆ. ಹಿಂದುತ್ವ ಅಂದರೆ ಕಟ್ಟರಿ ಹಿಂದುತ್ವ, ಅಂದರೆ ನಮಗೆ ಮುಸ್ಲಿಂ ಮತಗಳು ಬೇಡವೇ ಬೇಡ, ಕ್ರಿಶ್ಚಿಯನ್ ಮತಗಳು ಬೇಡವೇ ಬೇಡ, ಬರೀ ಹಿಂದೂಗಳು ಓಟ್ ಹಾಕಿ ಸಾಕು, ನಾವು ಕಟ್ಟರಿ ಹಿಂದೂಗಳಾಗಿರ್ತೀವಿ, ಬರೀ ಹಿಂದುತ್ವ ಮಾತ್ರ ಅಂದರೆ ಬರೀ ಹಿಂದೂಗಳು ಓಟ್ ಹಾಕಿ ಅನ್ನೋ ಒಂದು ಪ್ರವೃತ್ತಿ ಇತ್ತು, ಅದನ್ನು ಈಗ ಬ್ರೇಕ್ ಮಾಡ್ತಾ ಇದೆ ಬಿ ಜೆ ಪಿ. ಕೇವಲ ಹಿಂದುತ್ವದ ಪಾರ್ಟಿಯಾಗಿ ಉಳ್ಕೊಂಡ್ರೆ ಆಗಲ್ಲ ಅನ್ನೋದು ಬಿ ಜೆ ಪಿ ನಾಯಕರ, ಕೆಲವೊಂದಿಷ್ಟು ಸೋತ ಮಾಜಿ ಶಾಸಕರ ಸೋತ ನಾಯಕರ ಅಭಿಪ್ರಾಯ. ನೋಡೋಣ ಇದನ್ನು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ, ಹಿಂದುತ್ವಕ್ಕೆ ಬ್ರೇಕ್ ಆಗಿ ಸರ್ವ ಜನಾಂಗದ ಶಾಂತಿಯ ತೋಟ ರೀತಿಯಾಗಿ ಹೋಗುತ್ತಾ ಬಿ ಜೆ ಪಿ 2024 ಲೋಕಸಭಾ ಚುನಾವಣೆಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇರುತ್ತಾ ಆ ಘೋಷವಾಕ್ಯ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.